ಎಲ್ಲರಿಗೂ ನಮಸ್ಕಾರ ಸರ್ ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಮ್ಮಲ್ಲಿ ನಿಮಗೆ ಇನ್ಕ್ಯುಬೇಟರ್ ಸಿಗುತ್ತೆ ಸರ್ ನಮ್ಮಲ್ಲಿ ಸಿಗತಕ್ಕಂತ ಕೆಪಾಸಿಟಿಗಳು 70 80 160 ಮೊಟ್ಟೆ ಇಡತಕ್ಕಂತ ಇನ್ಕ್ಯುಬೇಟರ್ ಸಿಗುತ್ತೆ ಸರ್ ನಮ್ಮಲ್ಲಿ 70 ಮೊಟ್ಟೆ ಇನ್ಕ್ಯುಬೇಟರ್ ಬಂದು 6,500 ಆಗುತ್ತೆ 80 ರದಾದ್ರೆ 7,500 ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್ 160 ಮೊಟ್ಟೆ ಇಡತಕ್ಕಂತ ಇನ್ಕ್ಯುಬೇಟರ್ ಸಿಗುತ್ತೆ 10,500 ಆಗುತ್ತೆ 3 ವರ್ಷ ವ್ಯಾರಂಟಿ ಕೊಡ್ತೇವೆ ಎಲ್ಲಾ ಸ್ಪೇಸ್ ಒಂದು ಎಕ್ಸ್ಟ್ರಾ ಇರುತ್ತೆ ನಿಮಗೆ ಯಾವುದೇ ಇನ್ಕ್ಯುಬೇಟರ್ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ನಮಗೆ ಸ್ಟೋರ್ ಸರ್ ಇದು ಇಲ್ಲಿ ನಾವು ಇನ್ಕ್ಯುಬೇಟರ್ಸ್ ಎಲ್ಲ ತಯಾರಿಯಾಗಿ ರೆಡಿ ಆಗಿ ಇಟ್ಟಿರ್ತಕ್ಕಂತ ಇನ್ಕ್ಯುಬೇಟರ್ಸ್ ಎಲ್ಲ ಇರುತ್ತೆ ಮತ್ತೆ ನಮ್ಮ ಸ್ವಂತ ಇನ್ಕ್ಯುಬೇಟರ್ಸ್ ಎಲ್ಲ ಆ ಕಡೆ ರನ್ನಿಂಗ್ ಆಗ್ತಾ ಇರುತ್ತೆ ಅದರಲ್ಲಿ ನಾವು ಮರಿಗಳು ಇಳಿಸಿ ಕೊಡ್ತಾ ಇರ್ತೀವಿ ಸರ್ ಸರ್ ಇನ್ನೊಂದು ಡೌಟ್ ಸರ್ ಈಗ ಕೋಳಿ ಮೊಟ್ಟೆಗಳು ಇನ್ಕ್ಯುಬೇಟರ್ ಅಲ್ಲಿ ಬಿಟ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಔಟ್ಪುಟ್ ಬರುತ್ತೆ ಸರ್ ಕ್ಯಾಶುವಲ್ ಆಗಿ ಆವರೇಜ್ 90% ಆವರೇಜ್ ಆವರೇಜ್ 90% ಯಾಕಂದ್ರೆ ಕೆಲವು ಈ 1:8 ಅಂತ ಹೇಳಿದಾಗ ಹೌದು 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 ಕೆಲವು ಮೇಟ್ ಆಗಲ್ಲ ಹೌದು ಮೊಟ್ಟೆ ಹಾಕುತ್ತೆ ಆ ಮೊಟ್ಟೆನ ತಗೊಂಡು ನಾವು ಅದು ಇದು ಅಂತ ತಿಳ್ಕೊಳ್ತೀವಿ ಓಕೆ ಪಟಾಯಿಲ್ಸ್ ಅಂತ ಹೇಳಿ ಮರಿ ಬರ ಆಮೇಲೆ ಕೆಲ ಟೈಮಲ್ಲಿ ಕೆಲ ಕಾರಣಗಳಿಂದ ಕೆಲವು ಬಾದಕ್ಕೊಂದು 30 ರೀಸನ್ಸ್ ಇದೆ ಯಾವ್ದಕ್ಕೋಸ್ಕರ ಮರಿ ಬರಲ್ಲ ಸರ್ ಈಗ ನಾನು ನೋಡಿರೋ ಹಾಗೆ ಪಕ್ಕದಲ್ಲೇ ರೂಮಲ್ಲಿ ಇವಾಗ ಬುಕಿಂಗ್ಸ್ ಮಾಡಿದ್ದೀವಿ ಎಕ್ಸ್ ಅವ್ರು ತೋರಿಸಿದ್ದು ಲಾಸ್ಟ್ ಬ್ಯಾಚಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಲಾಸ್ಟ್ ಬ್ಯಾಚಲ್ಲಿ ಒಂದು 70% ರಿಸಲ್ಟ್ ಬಂದಿದೆ ಯಾವುದರಿಂದ ಅಸಿಲ್ ಕ್ರಾಸಿಂದ ಕಾವೇರಿ ತಳಿಯಿಂದ ಅಪ್ರಾಕ್ಸಿಮೇಟ್ಲಿ 79-80% ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಥರ ವೇರಿಯೇಷನ್ಸ್ ಅಷ್ಟು ಇರುತ್ತೆ ಹೌದೌದು ಸಾಮಾನ್ಯವಾಗಿ ಗಂಡು ಕೋಳಿ ಹೆಣ್ಣು ಕೋಳಿ 1:7 ಇಲ್ಲ 1:8 ಇಲ್ಲ 1:9 ನಾನು ಹೇಳದಲ್ಲ ಗಂಡು ಕೋಳಿ ಫೈಟಿಂಗ್ ಆಗಬಹುದು ಫರ್ಟೈಲ್ ಆಗಬಹುದು ಸೊ ಆ ಇದನ್ನ ನೋಡ್ಕೊಂಡು ಮತ್ತೆ ಕೆಲ ಕೋಳಿಗಳಲ್ಲಿ ಆ ಸಿಸ್ಟಮ್ ಇದಾಗಿರುತ್ತೆ ಕೆಲ ಗಂಡು ಕೋಳಿಯಲ್ಲಿ 7 ಹಾಕತ್ತೆ ಬಟ್ ಅದು ಪ್ರೊಡಕ್ಷನ್ ಕೆಪಾಸಿಟಿ ಹೌದೌದು ಸೊ ಈ ತರ ಇದೆ ಮನುಷ್ಯರ ಕೆಲವರು ಇದಾರ ಪಾಪ ಹೇಳ್ಬಾರ್ದು ನಾವು ಅಲ್ಲ ಇಲ್ಲ ಇಲ್ಲ ಅಂದ್ರೆ ಇವಾಗ ನೋಡೋ ಪ್ರೇಕ್ಷಕರಿಗೆ ಅರ್ಥ ಆಗಲ್ಲ ಸರ್ ಏನ್ ಅನ್ಕೊಂತಾರೆ ಅಂದ್ರೆ ನಾನು ಇವತ್ತೇ ಕೋಳಿ ಮೊಟ್ಟೆ ಇಡುತ್ತೆ ಇವತ್ತೇ ತಗೊಂಡೋಗಿ ಇನ್ಕ್ಯುಬೇಟರ್ ಅಲ್ಲಿ ಇಡ್ತೀನಿ 100 ಮೊಟ್ಟೆ ಯಾಕೆ ಬರಲ್ಲ ಅಂತ ಕೇಳ್ತಾರೆ 100 ಮೊಟ್ಟೆ ಯಾಕೆ ಔಟ್ಪುಟ್ ಬರಲ್ಲ ಆಗಲ್ಲ ನಾನು ಅದೇ ರೈತರು ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸರ್ ನೀವು ಒಂದ್ ವೇಳೆ ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆಗಳಿಟ್ರೆ ಆವರೇಜ್ ಆಗಿ 60-100 ಮೊಟ್ಟೆಯಿಂದ 90-95 ಬರೋ ಚಾನ್ಸಸ್ ಇರುತ್ತೆ 100% ಮೊಟ್ಟೆಗಳು ಎಲ್ಲೂ ಬರಲ್ಲ ಕೋಳಿ ಇಡ್ತಕ್ಕಂಥದ್ದೇ ಒಳ್ಳೆ ಮೊಟ್ಟೆನೂ ಇಡುತ್ತೆ ಚೆನ್ನಾಗಿಲ್ದಿರೋ ಮೊಟ್ಟೆನ ಇಡುತ್ತೆ ನಾವು ಗ್ರೇಡಿಂಗ್ ಮಾಡಿ ಚೆನ್ನಾಗಿಲ್ದಿರೋ ತೆಗೆದು ಬಿಸಾಕ್ತೀವಿ ಹೌದು ಇಲ್ಲಿ ಇಲ್ಲಿ ಹೇಳಿ ಸರ್ ಇಲ್ಲಿ ಪರವಾಗಿಲ್ಲ ಬಟ್ ಮನುಷ್ಯರು ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ ಹೌದು ನೂರೆಂಟು ಕಾರಣಗಳಿದೆ ಹೌದು ಸೇಮ್ ಥಿಂಗ್ ಇದ್ರಲ್ಲಿ ಕೂಡ ಇವಾಗ ನಾವು ಪ್ಯೂರ್ ನಾಟಿ ಸರ್ ಇವಾಗ ಏನೋ ಅಸಿಲ್ ಕ್ರಾಸ್ ಅಂದ್ರೆ ನೀವು ಒಂದು ಕ್ಲೋಸರ್ ಶೆಡ್ ಅಲ್ಲಿ ಒಂದು ಒಳ್ಳೆ ಫೀಡಿಂಗ್ ಕೊಟ್ಟು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ ಬೆಳೆಸ್ತಾ ಇರ್ತೀರಾ ನೀವು ಹೇಳ್ದಂಗೆ 80-90% ಬರೋ ಚಾನ್ಸಸ್ ಇರುತ್ತೆ ನಾನು ನನ್ನ ಹತ್ರ ಒಂದು 300-400 ಕೋಳಿ ಇದೆ ಔಟ್ ರೇಂಜ್ ಅಲ್ಲಿ ಬಿಡ್ತೀನಿ ತೋಟದಲ್ಲಿ ಒಂದು ಫಾರ್ಮ್ ಇಲ್ಲ ನಮ್ದೊಂದು ಅಡಿಕೆ ತೋಟ ಇದೆ ಇದ್ರಲ್ಲಿ ಬಿಟ್ಬಿಟ್ಟಿರ್ತೀನಿ ಹೊರಗಡೆ ಆವಾಗ ಒಳ್ಳೆ ರೇಷನ್ ಅಲ್ಲೇ ಹುಂಜೆ ಎಣ್ಣೆ ಇರುತ್ತೆ ಆವಾಗ ನನಗೆ ಯಾಕೆ ಸರ್ ನನಗೆ ಒಂದು 15 ಮೊಟ್ಟೆ ಇಟ್ಟರೆ 4 ಮರಿ 6 ಮರಿ 8 ಮರಿ ಬರುತ್ತೆ ಅಂತ ಕೇಳೋರು ಇದ್ದಾರೆ ಆಹಾರ ಪೌಷ್ಟಿಕಾಂಶ ಲೋಪ ಹೇಳ್ತೀನಿ ಇವಾಗ ಅಕ್ಕಿ ತೋಡು ಗೋಧಿ ತೋಡ ಎಲ್ಲ ಹೇಳಿದ್ರೆ ಇದನ್ ಜೊತೆ ಈ ಡೈರಿ ಸೊಸೈಟಿಯಲ್ಲಿ ಈ ಮಿನರಲ್ ಮಿಕ್ಸ್ಚರ್ ಪ್ಯಾಕೆಟ್ ಅಂತ ಸಬ್ಸಿಡೈಸ್ಡ್ ಡೋಸ್ ಅಲ್ಲಿ ಕೊಡ್ತಾರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅದನ್ನು ಸ್ವಲ್ಪ ಈ ಅಕ್ಕಿ ತೋಡಲ್ಲಿ ಮಿಕ್ಸ್ ಮಾಡಿ ಕೊಟ್ರೆ ಒಳ್ಳೇದು ಮಿನರಲ್ ಮಿಕ್ಸ್ಚರ್ ಆಗುತ್ತೆ ಹೌದು ಸರ್ ಅಲ್ಲಿ ಕೊಡ್ತಾರೆ ಅಂದ್ರೆ ಓಕೆ ನನ್ಗೆ ಹಸು ಇದೆ ನಾನು ಹೋದ್ರೆ ಕೇಳಿದ್ರೆ ಕೊಡ್ತಾರೆ ಮಿನರಲ್ ಮಿಕ್ಸರ್ ಆಕ್ಚುಲಿ ನನ್ಗೆ ಏನು ಇಲ್ಲ ನಾನು ಓನ್ಲಿ ಒಂದು ಫಾರ್ಮ್ ಮಾತ್ರ ಮಾಡ್ತಾ ಇದ್ದೀನಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನಾನು ಒಂದು ಜಾಬ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಫಾರ್ಮ್ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಹೋಗಿ ಬೇರೆ ಹೋಗಿ ಮಿನರಲ್ ಮಿಕ್ಸರ್ ಬೇಕು ಅಂತ ಅಲ್ಲಿ ಕೇಳಿದ್ರೆ ನಮ್ಗೆ ಸೇಲ್ ಮಾಡೋ ಚಾನ್ಸಸ್ ಇದೆಯಾ ಹೆಂಗಾದ್ರೂ ಯೂಸ್ ಬೇರೆಯವರು ಯಾರ ತರ ಹಸು ಇದೆಯೋ ಅವ್ರ ತರ ಮಾತಾಡಿ ಸರ್ ಬಾಯಿಂದ ಚೆನ್ನಾಗಿ ಮಾತಾಡೋದೆ ಎಲ್ಲ ಇಲ್ಲ ಔಟ್ಡೋರ್ ಅಲ್ಲಿ ಏನಾದ್ರೂ ಸಿಗೋ ಚಾನ್ಸ್ ಇರುತ್ತಾ ಅಮೆಝಾನ್ ಫ್ಲಿಪ್ಕಾರ್ಟ್ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಬೇರೆ ವಿಷಯ ಇಲ್ಲಿ ಸಬ್ಸಿಡೈಸ್ ರೈತರು ಕೊಡ್ತಾರೆ ಸೊ ಹಸು ಇಟ್ಟಿರೋ ಮಿತಿ ಅವನ್ನ ಕಳಿಸಿ ಎರಡು ಪ್ಯಾಕೆಟ್ ತಗೊಂಡ್ಬರ ಅಂತ ಹೇಳಿ ಹೌದು ಹೌದು ತುಂಬಾ ಧನ್ಯವಾದಗಳು ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಇದೆಲ್ಲ ಯಾವ ದೊಡ್ಡ ವಿದ್ಯೆ ಹೌದು ಹೌದು ಕೆಲವರು ನೋಡಿ ರೈತರೆ ಕೆಲವರು ಸ್ಪೆಷಲ್ ಆಗಿ ಸರ್ ನಮಗೆ ಟ್ರೈನಿಂಗ್ ಬೇಕು ನಾಟಿ ಕೋಳಿ ಟ್ರೈನಿಂಗ್ ಬೇಕು ಟ್ರೈನಿಂಗ್ ಏನಿಲ್ಲ ಸರ್ ಒಂದು 10 ಕೋಳಿ ಇದ್ರೆ ಸಾಕು ಆರಾಮಾಗಿ ಬಿಟ್ಕೊಂಡ್ರೆ ಸ್ವಲ್ಪ ಕಾಳು ನುಚ್ಚು ಹಾಕ್ತಾ ಅದೇ ತಿನ್ಕೊಂಡು ಬೆಳೆಯುತ್ತೆ ಟ್ರೈನಿಂಗ್ ಏನಕ್ಕೆ ಬೇಕಾಗುತ್ತಾ ನಿಮಗೆ ಪಕ್ಕ ಟ್ರೈನಿಂಗ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಕೋಳಿಗಳಿಗೆ ಮರಿಗಳನ್ನ ಬೆಳೆಸ್ಕೊಳ್ಳೋ ಒಂದು ತಿಂಗಳ ಕಾಲ ನಿಮಗೆ ಗೊತ್ತಾಗಬೇಕು ಎಷ್ಟು ಹೀಟಲ್ಲಿ ಮರಿಗಳನ್ನ ಬೆಳೆಸ್ಕೋಬೇಕು ಏನು ಫೀಡಿಂಗ್ ಕೊಡಬೇಕು ಏನು ವ್ಯಾಕ್ಸಿನೇಷನ್ ಕೊಡಬೇಕು ಇಷ್ಟೇ ಟ್ರೈನಿಂಗು ದೊಡ್ಡ ಕೋಳಿಗೆ ಏನು ಬೇಕಾಗಿಲ್ಲ ಸರ್ ನೋಡಿ
ಕೋಳಿ ಅನ್ನೋದು ಬಿಸಿಲಲ್ಲಿ ಒಣಗಬಾರ್ದು, ಜಾಸ್ತಿ ಮಳೆನಲ್ಲಿ ನೆನಿಬಾರ್ದು, ಚಳಿಗೆ ನಡುಗಬಾರ್ದು. ಈ ಮೂರಕ್ಕೂ ಸೇಫ್ಟಿ ಇರ್ತಕ್ಕಂಥ ಒಂದು ಶೆಡ್ ಔಟ್ಡೋರ್ ಅಲ್ಲಿ ಬಿಟ್ಕೊಳ್ತಕ್ಕಂಥ ಒಂದು ಪ್ಲೇಸು ಇದ್ರೆ ನಿಮಗೆ ಯಾವುದೇ ಥರ 100% ಪ್ರಾಬ್ಲಮ್ ಬರಲ್ಲ. 3 ತಿಂಗಳಿಗೆ ಒಂದ್ಸರಿ ಲಸೋಟ ತರೋದು, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡೋದು. ಹುಟ್ಟಿದವಾಗ ಸಣ್ಣ ಸಣ್ಣ ವ್ಯಾಕ್ಸಿನೇಷನ್ ಅಂದ್ರೆ ಲಸೋಟ ಒಂದೇ ಸಾರ್ ಹೇಳಿರೋಂಗೆ. ಒಂದು ಫೋಲ್ಫಾಕ್ಸ್ ಇಂಜೆಕ್ಷನ್. ಫೋಲ್ಫಾಕ್ಸ್ ಅಂದ್ರೆ ಏನಿಲ್ಲ ಸರ್, ಇವಾಗ ಕೋಳಿ ಮರಿಗಳಿಗೆ ಬೆನ್ನ ಮೇಲೆ, ತಲೆ ಮೇಲೆ, ಮೂಗು ಮೇಲೆ, ಕಣ್ಣು ಮೇಲೆ ಎಲ್ಲ ಬೊಬ್ಬೆ ಬೊಬ್ಬೆ ಬಂದ್ಬಿಟ್ಟು ಒಂಥರ ಪೊಕ್ಕು ಪೊಕ್ಕು ಬಂದ್ಬಿಡುತ್ತೆ. ಇದು ಬರೋದ್ರಿಂದ ಕೋಳಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪರ್ಸೆಂಟ್ ನಾವು ನೋಡ್ಕೊಂಡಿಲ್ಲ, ಕೇರ್ ಮಾಡಿಲ್ಲ ಅಂದ್ರೆ ಸತ್ತೋಗುತ್ತೆ. ಇದನ್ನ ಜಸ್ಟ್ ಒಂದೇ ಒಂದು ಇಂಜೆಕ್ಷನ್ ಅಥವಾ ಬಂದ್ಬಿಡ್ತು, ಅದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಇದೆ, ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಅದನ್ನ ನೀವು ಆಸ್ ಇಟ್ ಇಸ್ ಫಾಲೋ ಮಾಡ್ಕೊಳ್ಳಿ, ಒಂದಿಷ್ಟು ಕೂಡ ನಿಮ್ಗೆ ತೊಂದರೆ ಬರೋದಿಲ್ಲ. ಸರ್, ಈ ಒಂದು ಬುಕ್ಕು ಮಾಂಸದ ಕೋಳಿ ಸಾಕಾಣಿಕೆ ಅಂತ, ಈ ಬುಕ್ ನಾನೇ ಬರೆದಿರೋದು, ಎಲ್ರಿಗೂ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ, ಇದು ನಿಮಗೂ ಕೊಡ್ತೀನಿ. ಬಟ್ ಏನಂದ್ರೆ, ನಾಟಿ ಕೋಳಿಗೂ ಈ ಮಾಂಸದ ಕೋಳಿಗೂ ವ್ಯತ್ಯಾಸ ಏನಂದ್ರೆ, ಮಾಂಸದ ಕೋಳಿಯಲ್ಲಿ ಬ್ರಾಯ್ಲರ್ಲಿ ಇದೆಲ್ಲ ಅಮೇರಿಕನ್ ಕೋಳಿಗಳು, ಗೇಟ್ ಕ್ಲೋಸ್ ಮಾಡಬೇಕು, ಒಳಗಡೆ ಒಬ್ಬರನ್ನು ಬಿಡಬಾರ್ದು, ಕೈಗೆ ಯಾರಾದ್ರು ಇಂಪಾರ್ಟೆಂಟ್ ಯಾರಾದ್ರು ಹೋಗ್ಬೇಕಂದ್ರೆ ಅವ್ರ ಚಪ್ಪಲಿ ಶೂಸ್ ಎಲ್ಲ ಎತ್ತಿ ಬಿಸಾಕಿ ಅವ್ರಿಗೆ ಇನ್ನೊಂದು ಚಪ್ಪಲಿ ಕೊಟ್ಟು ಫಿನೈಲ್ ನೀರಲ್ಲಿ 2 ಕಾಲು ಡಿಪ್ ಮಾಡಿ ಕೈ ಕಾಲು ತೊಳ್ಕೊಂಡು ಶೆಡ್ಡಿನ ಆಚೆ ಕಿಟಕಿಯಿಂದ ನೋಡ್ಬೇಕಷ್ಟೆ. ಶೆಡ್ ಒಳಗೆ ಹೋಗೋದು ಬರೀ ಕೆಲಸಗಾರರು ಮಾತ್ರ, ಅವರೇ ಹೋಗ್ಬೋದು, ಅವರು ಕೈ ಕಾಲು ತೊಳ್ಕೊಂಡೇ ಹೋಗ್ಬೋದು, ಅಷ್ಟು ಹುಷಾರು. ಮತ್ತು ಮಾಂಸದ ಕೋಳಿಗೆ ಕುಡಿಯೋ ನೀರು ಚೆನ್ನಾಗಿರ್ಬೇಕು, ಆಹಾರ ತಿನ್ನೋದು ಚೆನ್ನಾಗಿರ್ಬೇಕು, ಬೂಸ್ಟ್ ಹಿಡಿದು ಆಹಾರ ಎಲ್ಲ ಕೊಡಕ್ಕೆ ಹೋಗೋದು ಈ ಕೋಳಿಗಳಿಗೆ ಅಷ್ಟೇ. ಈ ಕೋಳಿಗಳು ಮಾಂಸದ ಕೋಳಿ ಅಂದರೆ 37 ದಿವಸಕ್ಕೆ 2.5 ಕೆಜಿ ತೂಕ ಬರುತ್ತೆ, ಮತ್ತು 1 ಕೆಜಿ ಆಹಾರಕ್ಕೆ 42 ರೂಪಾಯಿ ಅಷ್ಟೇ. ಸೊ ಈ ಕೋಳಿಗೂ ನಾಟಿ ಕೋಳಿಗೂ ವ್ಯತ್ಯಾಸ ಏನಂದ್ರೆ, ಮಾಂಸ ಕೋಳಿಗೂ ನಾಟಿ ಕೋಳಿಗೂ ವ್ಯತ್ಯಾಸ ಏನಂದ್ರೆ, ಕಾಸ್ಟ್ಲಿ ಫೀಡ್ ಹಾಕಕ್ ಹೋಗಬಾರ್ದು ನಾಟಿ ಕೋಳಿಗಳಿಗೆ, ಕಾಸ್ಟ್ಲಿ ಶೆಡ್ ಕಟ್ಟಬಾರ್ದು ನಾಟಿ ಕೋಳಿಗಳಿಗೆ. ಈ ಕೋಳಿಗಳಿಗೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನೋಡಿ ಸಾರ್ ಅವರು ಎಲ್ಲ ತರಹದ ಮಾಹಿತಿ ಕೊಟ್ಟಿದ್ದಾರೆ, ನಾನು ಒಂದೊಂದು ಪೇಜ್ ಇದರಲ್ಲಿ ಇರೋದೆಲ್ಲ ಓದಿ ನಿಮಗೆ, ನಮ್ಮ ಕಸ್ಟಮರ್ಸ್ ಆಗಿರ್ತಕ್ಕಂಥ ನಿಮಗೆ ಎಲ್ಲ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅರ್ಥ ಮಾಡಿಕೊಂಡು ನಿಮಗೂ ಅರ್ಥ ಆಗೋ ಥರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾನು ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ಕೊಡ್ತೀನಿ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕೋಳಿ ಅನ್ನೋದು ಉತ್ತಮ ಲಾಭದಾಯಕ ಸರ್, 1 ರೂಪಾಯಿ ಇಟ್ಟರೆ 10 ರೂಪಾಯಿ ಲಾಭ ತೆಗೀತಕ್ಕಂಥ ಯಾವುದಾದ್ರು ಏಕೈಕ ಸೋರ್ಸ್ ಇದೆ ಅಂದರೆ ಇದೆ. ನೀವು 1 ರೂಪಾಯಿ ಇಟ್ಟು 10 ಪೈಸೆ ಕೂಡ ತೆಗಿಯೋಕ್ಕೆ ಆಗದಿರೋ ಇರ್ತಕ್ಕಂಥ ಸೋರ್ಸ್ ಯಾವುದಾದ್ರು ಇರುತ್ತೆ ಅಂದ್ರೂ ಕೂಡ ಇದೆ. ಯಾಕೆ ಅಂದರೆ ರೋಗಗಳಿಂದ ಪ್ರೊಟೆಕ್ಷನ್ ಮಾಡೋದು ಒಂದೇ ಇಂಪಾರ್ಟೆಂಟು. ಸಾರ್ ಅವ್ರು ಹೇಳಿದ್ರು ನಮಗೆ, ಕೆಲವರು ಕೇಳ್ತಾರೆ ಸರ್ ನಾವು ನಮ್ಮ ಫಾರ್ಮ್ ಹತ್ರ ಬರ್ತೀವಿ ವಿಸಿಟ್ ಮಾಡ್ತೀವಿ ಸರ್ ಅಂದರೆ, ನಾವು ಇಲ್ಲ ಸರ್ ವಿಸಿಟಿಂಗ್ ಪರ್ಪಸ್ ಇಲ್ಲ ಅಂತ ಹೇಳ್ಬಿಡ್ತೀವಿ. ಏಕೆ ಅಂದರೆ ನೀವು ಎಲ್ಲೆಲ್ಲೋ ಹೊರಗಡೆ ತಿರ್ಕೊಂಬಂದಿರ್ತೀರಾ, ನಿಮ್ಮದೊಂದು ಫಾರಮ್ ಇರುತ್ತೋ ಅಲ್ಲಿ ನಿಮ್ಮ ಕಾಳುಗಳಿಗೆ ಹಿಕ್ಕೆ ಆಗೋದಿದ್ದು ಮೆತ್ಕೊಂಡು ಸ್ವಲ್ಪ ವೈರಸ್ ನಿಮ್ಮ ಬಟ್ಟೆನಲ್ಲಿ ಬಂದು ನಮ್ಮ ಫಾರ್ಮಲ್ಲಿ ಬಂದು ಅವಕ್ಕೆ ಅಟ್ಯಾಕ್ ಆದರೆ, ಒಂದು ಅಟ್ಯಾಕ್ ಆದರೆ ಸರ್ ಫಾರ್ಮ್ ಎಲ್ಲ ವ್ಯಾನಿಶ್. ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ, ಆದರೂ ವೈರಸ್ ಬಂದರೆ ಏನು ಮಾಡೋಕ್ಕಾಗಲ್ಲ ಸರ್. ವೈರಸ್ ಬರ್ದಿರೋ ಪ್ರಿಕಾಷನ್ ಅಷ್ಟೇ, ತಗೊಂಬಂದು ನಾವೇ ಆಗ್ತೀವಿ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮ ಫಾರ್ಮಲ್ಲಿ ವಿಸಿಟಿಂಗ್ ಪರ್ಪಸ್ಸು 100% ಬ್ಯಾನ್ ಸರ್. ನೀವು ಒಂದು ವೇಳೆ ನಮ್ಮ ಹತ್ರ ಬಂದು ನೋಡಿ ಮಾತಾಡ್ತಿರಲ್ವ, ಆವಾಗ ಹೊರಗಡೆಯಿಂದ ನೋಡೋ ಫೆಸಿಲಿಟಿ ಒಂದೇ ಇದೆ. ಇಲ್ಲ ಸರ್ ನಾವು ಗೇಟ್ ಓಪನ್ ಮಾಡ್ಕೊತೀವಿ, ಒಳಗಡೆ ಹೋಗ್ತೀವಿ, ಕೋಳಿ ಕೋಳಿಗೂ ಹಿಂಗೆ ತಡಮೆ ನೋಡ್ತೀವಿ, ಹಿಡ್ಕೊತೀವಿ, ಇಲ್ಲ ಸರ್ ಎಲ್ಲ ಅದೆಲ್ಲ ಬ್ಯಾನ್ ಇದೆ. ದಯವಿಟ್ಟು ನಮಗೆ ಸಹಕರಿಸಿ ಅಂತ ನಾವು ಕೋರ್ಕೊತಾ ಇದ್ದೀವಿ. ಸರ್ ಅಷ್ಟೇನಾ ಸರ್? ಅಷ್ಟೇ. ಹಾಂ ಸರ್, ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ನಮ್ಮ ಸಬ್ಸ್ಕ್ರೈಬರ್ಸ್ಗಳು ನೋಡ್ತಾರೆ ಸರ್. ಇದು ಬಂದ್ಬಿಟ್ಟು CPDO ಆಫೀಸು ಬೆಂಗಳೂರಲ್ಲಿ, ನಾವು ಬೆಳಗ್ಗೆಯಿಂದ ತೋರಿಸ್ತಾ ಇದ್ದೀವಿ, ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ ಸರ್ ಸರ್ ನಿಮ್ಮ ಹೆಸರು ಕೃಷ್ಣ ಅಂತ, ನಾವು ಗೈಡೆನ್ಸ್ ಕೊಡ್ತೀವಿ ಫ್ರೀ ಆಗಿ, ಇದು ಸೆಂಟ್ರಲ್ ಗೌರ್ಮೆಂಟ್ದು ಫ್ರೀ ಆಗಿ ಗೈಡೆನ್ಸ್ ಕೊಟ್ಟು ಇದು ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನಂದ್ರೆ ಸರ್, ನಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಪ್ರೀ ಬುಕ್ಕಿಂಗ್ ಅಲ್ಲಿ ಮೊಟ್ಟೆಗಳು ಬುಕ್ ಮಾಡ್ಕೋಬಹುದು, ಕೋಳಿ ಮರಿಗಳು ಬುಕ್ಕಿಂಗ್ ಮಾಡ್ಕೋಬಹುದು. ದೊಡ್ಡ ಕೋಳಿಗಳು ಇವರು ಡಿಸ್ಪೋಸ್ ಮಾಡ್ತಕ್ಕಂಥ ಕೆಲವೊಂದು ಕೋಳಿಗಳು ಇರುತ್ತೆ, ಎಲ್ಲ ಕೋಳಿಗಳು ಕೊಡೋದಿಲ್ಲ. ಆದ್ರೆ ಅವ್ರಿಗೆ ಯೂಸ್ ಬರ್ದಿರ ಇರ್ತಕ್ಕಂಥ ಮಾಂಸ ಪರ್ಪಸ್ಗೆ ಇರೋಂತ ಕೆಲವೊಂದು ಕೋಳಿಗಳು ಇರ್ತಾವೆ, ಅವು ಮಾತ್ರ ಆಚೆ ಕಡೆ ಸೇಲ್ ಯೂನಿಟ್ ಅಂತ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ ಸರ್. ಇನ್ ಕೇಸ್ ಯಾರಾದ್ರೂ ಬೇಕಾದ್ರೆ ಪ್ರಾಪರ್ ಆಗಿ ಅವ್ರ ನಂಬರ್ ಎಲ್ಲ ನಾನು ಪ್ರೊವೈಡ್ ಮಾಡ್ತೀನಿ, ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಿಮ್ ಪಕ್ಕ ಬೇಕಾದ್ರೆ ಮಾತ್ರ, ಜಸ್ಟ್ ಫೋನ್ ಮಾಡೋದು ಟೈಮ್ ಪಾಸ್ಗೆ ಮಾತಾಡೋದು ಇವೆಲ್ಲ ಬೇಡ. ಪಕ್ಕ ನಿಮ್ಗೆ ಮೊಟ್ಟೆ ಬೇಕು, ಕೋಳಿ ಬೇಕು, ಮರಿ ಬೇಕು, ಮುಂಚೆನೆ ಮಾತಾಡಿ ಎಷ್ಟೊಂದಷ್ಟು ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಬುಕ್ಕಿಂಗ್ ಮಾಡಿಕೊಂಡು ಬಂದು ತಗೊಂಡೋಗಿ, ಇಲ್ಲ ಅಲ್ಲಿ ಕರ್ಸ್ಕೊಳ್ಳೋಂಗಿದ್ರೆ ಫುಲ್ ಅಮೌಂಟ್ ಅವ್ರು ಪೇಮೆಂಟ್ ಮಾಡಿ ಅವರು ನಿಮಗೆ ಬಸ್ ಮುಖಾಂತರ ಅಥವಾ ಟ್ರೈನ್ ಮುಖಾಂತರ ರೀಚಬಿಲಿಟಿ ಏರಿಯಾ ಇರೋ ಹತ್ರಗೆ ಮರಿಗಳಾಗಿರ್ಬೋದು, ಕೋಳಿಗಳು ಕೊಡಲ್ಲ ಬಿಡಿ, ಮರಿಗಳು ಕೊಡ್ತಾರೆ ಇವ್ರು ಮ್ಯಾಕ್ಸಿಮಮ್, ಕೋಳಿಗಳನ್ನ ನಿಮಗೆ ಮರಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡ್ತಾರೆ ಸರ್. ಕೋಳಿ ಸಂಬಂಧಪಟ್ಟಂಗೆ ಕೋಳಿ ಮರಿಗಳು, ಮಾಂಸದ ಕೋಳಿ ಆಗಲಿ, ಮೊಟ್ಟೆ ಕೋಳಿ ಆಗಲಿ, ನಾಟಿ ಕೋಳಿ ಆಗಲಿ, ಎಲ್ಲೆಲ್ಲಿ ಸಿಕ್ಕತ್ತೆ, ಕೋಳಿಗಳ ಆಹಾರ ಎಲ್ಲೆಲ್ಲಿ ಕೊಡ್ತಾರೆ, ಮತ್ತು ಕೋಳಿ ಔಷಧಿ ಅಂಗಡಿ ಯಾವುದು, ಇದು ಶವ ಪರೀಕ್ಷೆ ಮಾಡೋದು ಜಾಗ ಯಾವುದು, ಅಡ್ವೈಸ್ ಕೊಡೋದು ಯಾವುದು, ಎಲ್ಲ ನಾವು ಹೇಳ್ಕೊಡ್ತೀವಿ ಬಂದ್ರೆ. ಓಕೆ ಸರ್, ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅನ್ಕೊತಾ ಇದ್ದೀನಿ. ದಯವಿಟ್ಟು ಕವಳಿ ಕೋಳಿಗಳ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ನಮ್ಗೆ ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದೊಂದು ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಯೂಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.
ಸರ್ ಇದು ನಮ್ಮ ಫ್ಯಾಕ್ಟರಿ ಆಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ ನೋಡಿ ವುಡ್ ಎಲ್ಲ ತಗೊಂಡ್ಬಂದು ಅದನ್ನ ಕೆಲಸದವರು ಬರ್ತಾರೆ ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ ವೈರಿಂಗ್ ಸಿಸ್ಟಮ್ ನಾಲ್ಕು ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ ನೀವು ದುಡ್ಡು ಹಾಕ್ತೀವಿ ನಮಗೆ ಅವಾಗ ಇನ್ಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ ನಮ್ಮ ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ ಏನಂದ್ರೆ ಇನ್ಕ್ಯುಬೇಟರ್ಸ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂಥ ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮ್ಗೆ ಸರ್ ನೋಡಿ ಇದು ನಮ್ಮ ಫಾರ್ಮ್ ಆಗಿರುತ್ತೆ ಇಲ್ಲಿ ನಮ್ಮ ಕೋಳಿಗಳೆಲ್ಲ ಇಲ್ಲಿ ಬಿಟ್ಟು ಇಲ್ಲಿರುತ್ತೆ ನಾವಾದ್ರೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ತರ ಮನೆಯಲ್ಲಿ ಕುತ್ಕೊಂಡು ಇನ್ಕ್ಯುಬೇಟರ್ ತಯಾರಿ ಮಾಡಿಬಿಟ್ಟು ಎಕ್ಸ್ಪರಿಮೆಂಟ್ ಇಲ್ದಿರ ಕೊಡತಕ್ಕಂಥ ಆದ್ರೆ ಇಲ್ಲ ಸರ್ ನನ್ನ ಹತ್ರ ಡೈಲಿ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ತಗೊಂಡೋಗಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸಿ ಆ ತರ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿ ನಾನು ಇನ್ಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ನನಗೆ ಇನ್ಕ್ಯುಬೇಟರ್ಸ್ ಇದು ಕೋಳಿಗಳಿಗಾಗಿ ನನಗೆ ಕೋಳಿಗಳಿಗಾಗಿರ್ಬೋದು ಮರಿಗಳಿಗಾಗಿರ್ಬೋದು ಮೊಟ್ಟೆಗಳಿಗಾಗಿರ್ಬೋದು ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹತ್ರ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ನಾನು ತಗೊಂಡೋಗಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿಗಳು ಮಾಡಿಸ್ತೇನೆ ಆ ಮರಿಗಳು ಬಂದು ನಮ್ಮಲ್ಲಿ ಇಲ್ಲಿ ಇನ್ಕ್ಯುಬೇಟರ್ ಸುಮಾರು ಜನ ಬಂದು ತಗೊಂಡೋಗ್ತಾ ಇರ್ತಾರೆ ಅವ್ರು 10 ಬೇಕು 20 ಬೇಕು 30 ಬೇಕು ಅಂತ ಇರುವಾಗ ಮರಿಗಳು ಚಿಕ್ಕ ಮರಿಗಳವಾಗಲೇ ತಗೊಂಡು ಹೋಗ್ಬಿಡ್ತಾರೆ ನಾನೇನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲಲ್ವಾ ಸರ್ ಮರಿಗಳನ್ನ ಆ ತರ ಇನ್ನು ದೊಡ್ಡ ಕೋಳಿಗಳಾದ್ರೆ ಸೇಲಿಗಿಲ್ಲ ಸರ್ ನನಗೆ ಬ್ರೀಡಿಂಗ್ ಸೆಟಪ್ ಇದೊಂದೇ ಇರೋದು ಇದರಲ್ಲಿ ನನ್ನ ಕೋಳಿಗಳು ಮಾರ್ಬಿಟ್ರೆ ಮತ್ತೆ ನಾನು ಬೇರೆ ಹತ್ರ ಹೋಗಿ ಕೊಂಡ್ಕೊಂಡ್ಬರ್ಬೇಕು ಅದಕ್ಕೆ ನಾನು ಕೋಳಿಗಳು ತಗೊಂಡ್ಬಂದು ಹಾಕಲ್ಲ ಇಲ್ಲಿಂದ ಬೇರೆಯವ್ರಿಗೆ ಸೇಲ್ ಕೂಡ ಮಾಡಲ್ಲ ಆ ತರ ಸರ್